ಯಾಕೆಂದ್ರೆ ನಾನು ಮದ್ದು ಇಂಟ್ರಪ್ಟ್ ಮಾಡ್ತೀನಿ, ನಮ್ಮ ರೈತರಿಗೆ ನಾನು ಮೂಲ ಮಂಡ್ಯದ ಒಂದು ಮದ್ದೂರು. ಎಸ್ ಎಸ್ ಸರ್. ಮನೆ ಕಟ್ಟು ನೋಡು, ಮದುವೆ ಮಾಡಿ ನೋಡು, ಇವೆರಡಕ್ಕೂ ನಮ್ಮ ಜನ ಸಾಲ ಮಾಡ್ಕೋತಾರೆ. ಎಸ್ ಸರ್. ಇವತ್ತು ಬೇರೆ ವ್ಯವಸ್ಥೆ, ಖಾಸಗಿ ಆಸ್ಪತ್ರೆ ಮತ್ತು ಖಾಸಗಿ ಶಾಲೆ, ದುಡಿದೆಲ್ಲ ಅಲ್ಲಿಗೆ ಹಾಕ್ಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ನೀವು ಈ ಸರ್ಕಾರಿ ಶಾಲೆ ಸ್ಟ್ರೆಂತ್ ಹೇಳ್ತಾ ಇದ್ರೆ ಬಹುತೇಕ ಒಂದು 50% ಜನರ ಈ ಬರ್ಡನ್ ಇದೆಯಲ್ಲ ಅದನ್ನ ಸರ್ಕಾರಿ ಶಾಲೆ ಮೂಲಕ ಕಡಿಮೆ ಮಾಡ್ತಾ ಇದೀವಿ. ಖಂಡಿತ ಮೇಡಮ್. ಇನ್ನು ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ವಿಚಾರ ಬಂದಾಗ ನಾನು ನೀವು ಹೆಂಗೆ ಅಂದರೆ ಬರೀ ಸಣ್ಣ ಪುಟ್ಟ ಆಪರೇಷನ್ಗಳಲ್ಲ, ಅಲ್ಗೂ ಬಂದ್ಬಿಡ್ತೀನಿ. ಈಗ ನೀವು ಲಕ್ಷಾಂತರ ರೂಪಾಯಿ ಖರ್ಚಾಗೋ ಆಪರೇಷನ್ಗಳನ್ನೇ ಸಾವಿರಾರು ಜನಕ್ಕೆ ಫ್ರೀ ಆಪರೇಷನ್ಗಳನ್ನ ಮಾಡಿಸ್ಬಿಟ್ಟಿದ್ದೀರಿ ಅಲ್ವಾ? ಸೊ ಅದ ಹಿಂಗೆ ಶುರು ಮಾಡ್ಕೊಂಡ್ರಿ ಅಂತ. ಸರಿ, ಯಾರೋ ಬಡವರು ಅಂತ ಬಂದಾಗ ಸರ್ ಎಲ್ಲೆಲ್ಲ ಅವ್ರಿಗೆ ಈಸಿ ಮೂಮೆಂಟ್ನಲ್ಲಿ ಒಂದು ಹಣಕಾಸು ಕಡಿಮೆನಲ್ಲಿ ಮತ್ತು ಪೂರ್ಣ ಪ್ರಮಾಣ ರಿಯಾಯಿತಿನಲ್ಲಿ ಎಲ್ಲೆಲ್ಲಿ ಸಹಾಯ ಮಾಡ್ಬೋದು ಅಂದರೆ ನಾಲ್ಕಾರು ಹಾಸ್ಪಿಟ್ಲ್ಗಳಲ್ಲಿ. ನಾ ಅಣ್ಣವ್ರು ಇಲ್ಲೂ ಕೂಡ ಇದ್ದಾರೆ, ಜಯದೇವನ ಉನ್ನತ ಮಟ್ಟಿಗೆ ಇಡೀ ಪ್ರಪಂಚದಲ್ಲೇ ಬೆಳೆಸಿದ್ದಾರೆ, ಅದು ನಮ್ಮ ಸೌಭಾಗ್ಯ, ಇಡೀ ರಾಜ್ಯ ಸೌಭಾಗ್ಯ. ಹೌದೌದು. ಅವರನ್ನು ರಾಜಕೀಯವಾಗಿ ಯಾರೂ ಕೂಡ ಕಾಣಲ್ಲ, ಅವ್ರದ್ದೇ ಆದಂಥ ಒಂದು ಅದೆಲ್ಲವನ್ನೂ ಮೀರಿ ಮೇಲೆ ಹಿಡಿದಿದ್ದಾರೆ. ಅದನ್ನು ಅವರು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅವರವರ ಸಹಕಾರ ತಗೊಂಡು ಒಳ್ಳೆ ಸೇವೆ ಮಾಡ್ತಿದ್ದಾರೆ ಸರ್. ಇನ್ನು ಬೇರೆ ಬೇರೆ ನಮ್ಮ ಡಾಕ್ಟರ್ಸ್ ಫ್ರೆಂಡ್ಸು ಮತ್ತೊಂದು ವಗೈರೆ ಈ ಥರ ಮಾಡ್ಕೊಂಡು ಮಾಡ್ತಿದ್ವಿ. ನಮ್ಮಲ್ಲಿ ಗೌರ್ಮೆಂಟ್ ಸೆಕ್ಟರ್ ಸರ್, ಹಾಸನ್ ಮೆಡಿಕಲ್ ಕಾಲೇಜ್, ಹಾಸನ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇದೆ ಸರ್ ತುಂಬ. ಅದನ್ನು ರೇವಣ್ಣ ಅವರ ದಿನಲ್ಲಿ ಕುಮಾರಣ್ಣವ್ರ ಸಹಕಾರದಿಂದ ತುಂಬ ಅದ್ಭುತವಾಗಿ ಇದೆ. ಕೊರೋನಾದಲ್ಲಿ ಇನ್ನು 8,000 ಜನ ಸತ್ತು ಹೋಗ್ತಿದ್ರು ಗೊತ್ತಿಲ್ಲ, ಅಷ್ಟವಾಗಿದೆ. ಚನ್ನರಾಯಪಟ್ಟಣದಲ್ಲೂ ಕೂಡ ಸಾರ್ವಜನಿಕ ಆಸ್ಪತ್ರೆ, ನಮ್ಗೆ ಇನ್ನೂ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಸರ್. ದಿನವೇ 800 ಜನ ಅವ್ರ ಪೇಷಂಟ್ ಬರ್ತಾರೆ ಸರ್, 800 ಜನ. ಎಲ್ಲ ತಜ್ಞ ವೈದ್ಯರು ಇಟ್ಕೊಂಡಿದ್ವಿ, ಎಲ್ಲ ಇದು ಆಪ್ತಮಾಲಜಿ ಇರ್ಬೋದು, ಸರ್ಜಿಕಲ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಡರ್ಮಟಾಲಜಿ ಇರ್ಬೋದು, ENT ಇರ್ಬೋದು, 16 ಜನ ತಜ್ಞ ವೈದ್ಯರು ಇದೆ ಸರ್. ಅದನ್ನ ಈಗ ಡಾಕ್ಟರ್ಸ್ಗಳಿಗೆ ಪ್ರೋತ್ಸಾಹ ನೀಡಿದ್ರು ತಾಲೂಕು ಕೇಂದ್ರದಲ್ಲಿ. ಆಮೇಲೆ HbA1c ಏಕಕಾಲದಲ್ಲಿ ಲ್ಯಾಬ್ನ ಹೈಟೆಕ್ ಮಾಡಿಸಿದ್ದೀವಿ ಸರ್. ಆಮೇಲೆ ಒಂದು 25 ಜನ ಟೆಸ್ಟ್ ಅಟ್ ಎ ಟೈಮ್ ಮಾಡುವಂಥ ಮಿಷಿನ್ಸ್ ಎಲ್ಲ ಹಾಕ್ಸಿದ್ದೀವಿ. ಯೂಸರ್ ಫಂಡೇ ಒಂದು 80 ಲಕ್ಷ ಇಟ್ಟಿದ್ದೀವಿ ಸರ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಯಾವ ಮೆಡಿಸಿನ್ ಇಲ್ಲ ಅಂದ್ರೆ ಇಮಿಡಿಯೇಟ್ ತರ್ತೀವಿ ನಾವು. ಸರ್ಕಾರನೇ ಬೆಳಿಗ್ಗೆ ಇದ್ರೆ ನಾವು ಕೊರ್ಲಿಕ್ಕೆ ಹೋಗಲ್ಲ. ಆಮೇಲೆ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳು ಚೆನ್ನಾಗಿದೆ ಸರ್. ಹಿರಿ ಸೇವೆ, ನುಗ್ಗೇಹಳ್ಳಿ, ಆಮೇಲೆ ಇಲ್ಲಿ ಎಲ್ಲೂ ಡಾಕ್ಟರ್ಸ್ ಕೊರತೆ ಇಲ್ಲ ಸರ್. ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ. 29 PSCಗಳಲ್ಲಿ 29 PSCಗಳಲ್ಲೂ ಡಾಕ್ಟರ್ ಇಟ್ಟಿದ್ದೀವಿ ಸರ್. ಓಕೆ ಇಲ್ಲ ಸರ್, 29 PSCಗಳಲ್ಲೂ ಡಾಕ್ಟರ್ ಇದ್ದಾರೆ. ಸರ್ಕಾರಿ ಕ್ಷೇತ್ರದ ಆಸ್ಪತ್ರೆಗಳಲ್ಲೂ ಒಳ್ಳೆ ಸೇವೆ ಕೊಡ್ತಿದ್ವಿ ಸರ್. ಅದು ಬಿಟ್ಬಿಟ್ಟು ಬೇರೆ ಕಡೆಗೆ ನಾವು ಬೇರೆ ಹಾಸ್ಪಿಟ್ಲಲ್ಲಿ ಅವಕಾಶ ಬೇಕು ಅಂದಾಗ ಇಲ್ಲಿ ಕಿಮ್ಸ್ ಇರ್ಬೋದು, ಇನ್ನೊಂದು ವಿಕ್ಟೋರಿಯಾದಲ್ಲಿ ಏನಾದ್ರು ಒಂದು ಅನುಕೂಲ ಆಗಬೇಕು, ಅಲ್ಲೇ ಡಾಕ್ಟರ್ಸು ಡೈರೆಕ್ಟ್ ಸಂಪರ್ಕ ಮಾಡಿ ಒಟ್ಟಾರೆ ನಮ್ಮ ಹತ್ರ ಬಂದಾಗ ಸರ್ ಅವರ ಅಳಲನ್ನು ಒಂದು ಒರೆಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಕಳೆದ 28 ವರ್ಷಗಳಿಂದನೂ ಕೂಡ ಮಾಡ್ಕೊಂಬಂದಿದ್ದೆ ಬಾಲಕೃಷ್ಣ. ಪಕ್ಷೆ ಅದರಲ್ಲಿ ಸಿಗೋ ತೃಪ್ತಿ ಇನ್ನೆಲ್ಲೂ ಸಿಗಲ್ಲ ಸರ್. ಯಾರೋ ಅವ್ರ ಅಳಲನ್ನು ತೋಡ್ಕೊಂಡು ಬಂದಾಗ ಅವ್ರಿಗೇನೋ ಆ ಕಷ್ಟಕ್ಕೆ ಒಂದು ಸಹಾಯ ಮಾಡ್ತೀವಲ್ಲ, ಅವ್ರ ಕೂಡ ಸಂತೋಷ. ಅದರಿಂದ ಬರುವಂಥ ಒಂದು ಇದು ನಾವು ಖಂಡಿತ ಬೆಲೆ ಕಟ್ಟಲಿಕ್ಕಾಗಲ್ಲ ಸರ್.